ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ. ಹೊನ್ನಾವರ ಕುಮಟಾ ತಾಲೂಕಿನಲ್ಲಿ ಭಾರಿ ಮಳೆಯಿಂದ ಉಕ್ಕಿ ಹರಿದ ಶರಾವತಿ, ಗುಂಡಬಾಳ ನದಿ. ರಾಜ್ಯದಲ್ಲಿ ಉತ್ತಮ ಮಳೆಯಿಂದಾಗಿ ಕರಾವಳಿ ಪ್ರದೇಶಗಳಲ್ಲಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇವೆ. ಕರಾವಳಿ ಪ್ರದೇಶದಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಸಾಕಷ್ಟು ತಾಲೂಕಿನಲ್ಲಿ ತೊಂದರೆಗಳು ಉಂಟಾಗ್ತಾ ಇವೆ. ಈ ಕಾರಣದಿಂದಾಗಿ ಶಾಲಾ ಕಾಲೇಜುಗಳಿಗೂ ಸಹ ರಜೆಯನ್ನು ಘೋಷಿಸಲಾಗಿದೆ. ಉತ್ತರ ಕನ್ನಡದ ಶರಾವತಿ ಮತ್ತು ಗುಂಡಬಾಳ ನದಿ ನೀರು ಕೂಡ ಹೆಚ್ಚಾಗಿ ಉಕ್ಕಿ ಹರಿತಾ ಇದೆ. ಹೀಗಿರಬೇಕಾದ್ರೆ ಒಂದೆಡೆ ಖುಷಿ ಆಗ್ತಾ ಇದ್ರೆ ಮತ್ತೊಂದೆಡೆ ಆತಂಕವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಮಳೆಯ ಆರ್ಭಟ ನಮ್ಮ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಹೊನ್ನಾವರ ಕುಮಟಾ ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಉಂಟಾಗಿದೆ. ಕುಮಟಾ ಪಟ್ಟಣದ ಊರುಕೇರಿ, ಕೆಳಗಿನ ಕೇರಿ ಜೊತೆಗೆ ಹರಿಜನ ಕೇರಿ, ಕೊನಳ್ಳಿ, ಗುಡ್ಡಿನಕಟ್ಟು ಸೇರಿದಂತೆ ಹಲವು ಭಾಗಗಳಲ್ಲಿ ಪ್ರವಾಹ ಉಂಟಾಗ್ತಾ ಇದೆ. ಭಾರೀ ಮಳೆಯಿಂದಾಗಿ ಹಿರೇಕಟ್ಟು, ಬುಡಗಣ್ಣಹಳ್ಳಿ ಉಕ್ಕಿ ಹರಿತಾ ಇವೆ. ಹೊನ್ನಾವರ ತಾಲೂಕಿನಲ್ಲಿ ನದಿಗಳು ಕೂಡ ಉಕ್ಕಿ ಹರಿತಾ ಇದ್ದು ಶರಾವತಿ, ಗುಂಡಬಾಳ ನದಿ ತೀರದ ಪ್ರದೇಶದಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ಇನ್ನು ಕಡತೋಕ, ಬಾಸ್ಕೇರಿ, ಹಾಡಗೇರಿ, ಹಡಿನಬಾಳ ಗ್ರಾಮಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಸುತ್ತಲೂ ಕೂಡ ನೀರಿನ ನದಿ ಹರಿದು ಸುತ್ತಕೊಂಡು ನಿಂತ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಭಾರೀ ಮಳೆಯಿಂದಾಗಿ ಪ್ರವಾಹದ ಭೀತಿ ಉಂಟಾಗಿದ್ದು ತೋಟ ಗದ್ದೆಗಳಿಗೂ ಸಹ ನೀರು ನುಗ್ಗಿದೆ. ಹೀಗಾಗಿ ಈ ವರ್ಷವೂ ಕೂಡ ಉತ್ತಮ ಬೆಳೆ ಕೈ ಸೇರುವ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಜನ ಇದೀಗ ಆ ಕನಸನ್ನು ಪುಡಿಯಾಗ್ತಾ ಇರೋದು ತಮ್ಮ ಕಣ್ಣ ಮುಂದೆ ಕಂಡಂತಾಗ್ತಾ ಇದೆ. ಅಪಾರ ಪ್ರಮಾಣದ ಬೆಳೆಗಳು ನೀರು ಪಾಲಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಹಿಂದಿನ ವರ್ಷ ಮಳೆಯೇ ಇಲ್ಲ ಅಂತ ಬೆಳೆ ಬೆಳೆಯದೆ ಕಂಗಾಲಾಗಿದ್ದಂತಹ ರೈತರು ಈಗ ಮುಂಗಾರು ಮಳೆ ಆರಂಭ ಆಗ್ತಾ ಇದ್ದ ಹಾಗೆ ಕೊಂಚ ಖುಷಿ ಪಡುವಷ್ಟರಲ್ಲಿಯೇ ಈ ರೀತಿ ಮಳೆರಾಯ ಪೆಟ್ಟನ್ನ ಕೊಟ್ಟಿದ್ದಾನೆ. ಭಾರಿ ಮಳೆಯಿಂದಾಗಿ ಕಾರವಾರದ ಕಬ್ಜಾ ಜಲಾಶಯ ಭರ್ತಿಯಾಗಿದೆ. ಇನ್ನು ಡ್ಯಾಂ ಭರ್ತಿಯಿಂದಾಗಿ ಅಸ್ನೋಟಿ ಹಳಗ ಪ್ರದೇಶ ಜಲಾವೃತಗೊಂಡಿದೆ. ಮಳೆ ಹಿನ್ನೆಲೆಯಲ್ಲಿ NDRF ತಂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದೆ. ನೋಡಿದ್ರಲ್ವಾ, ರೈತರಿಗೆ ಯಾವಾಗಿದ್ದರೂ ಸಂಕಷ್ಟವೇ. ಒಂದು ಬಾರಿ ಅತಿವೃಷ್ಟಿ ಆದರೆ ಮತ್ತೊಂದು ಬಾರಿ ಅನಾವೃಷ್ಟಿ. ಈ ಎರಡೂ ಕಾಲದಲ್ಲಿಯೂ ಕೂಡ ಈ ಎರಡೂ ಸಂದರ್ಭದಲ್ಲಿಯೂ ಕೂಡ ಭಾರಿ ಪೆಟ್ಟು ಅನುಭವಿಸೋದು ರೈತರು. ರೈತರು ಬೆಳೆಯನ್ನು ಸರಿಯಾಗಿ ಬೆಳೆದೇ ಹೋದರೆ ಆಹಾರದ ಅಭಾವ ಆಗುತ್ತೆ. ಅದರಿಂದ ಎಲ್ಲೋ ಒಂದು ಕಡೆ ನಮಗೂ ಕೂಡ ಪೆಟ್ಟು ಬೀಳುತ್ತೆ. ಹೀಗಾಗಿ ವರುಣರಾಯ ಬಾರಪ್ಪ, ಆದರೆ ಸ್ವಲ್ಪ ನೋಡ್ಕೊಂಡು ಬಾರಪ್ಪ ಅಂತ ಪ್ರಾರ್ಥನೆ ಮಾಡೋ ಹಾಗೆ ಆಗಿಬಿಟ್ಟಿದೆ.